ಬೀದರ್ ಜಿಲ್ಲೆಯ ಹುಮ್ಮನಬಾದ್ ಮತಕ್ಷೇತ್ರದ ಕೋಡಂಬಲ ರಾಜೇಶ್ವರ ಯರಬಾಗ ಮದರಂಗಾವ್ ರಾಜೋಳ ಹಂದ್ರಾಳ ಕಲ್ಲೂರ್ ದನ್ನೂರ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಬೀದರ್ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಭೀಮರಾವ್ ವಿ ಪಾಟೀಲ್ ರವರು ಭೇಟಿ ನೀಡಿ ರೈತರಿಗೆ ರಸಗೊಬ್ಬರ ಬೀಜಗಳು ಸರಿಯಾದ ರೀತಿಯಲ್ಲಿ ಪೂರೈಸಿ ಎಂದು ಸೂಚಿಸಿದರು. ರೈತರು ದೇಶದ ಬೆನ್ನೆಲುಬು ಎಂದು ಹೇಳುತ್ತಾರೆ, ಆದರೆ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸಿದಾಗ ರೈತರು ಬಹಳ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಯಾವುದೇ ರೀತಿಯ ತೊಂದರೆ ರೈತರಿಗೆ ಆಗದಂತೆ ನಿಮ್ಮ ಸಹಾಯ ಮತ್ತು ಸಹಕಾರ ಇರಲಿ ಎಂದರು. ಈ ಸಂದರ್ಭದಲ್ಲಿ ಲಿಂಗರಾಜ್ ಕೋಳಾರ ನರಸಾರೆ ರೆಡ್ಡಿಯಾಚೆ ಬಾಲಾಜಿ ರೆಡ್ಡಿಯಾಚೆ ರೇವಣ್ಣ ಸಿದ್ದಪ್ಪ ಪಾಟೀಲ್ ವೆಂಕಟರೆಡ್ಡಿ ತಾತೇರಾವ್ ರಾಜಯ್ಯ ಸ್ವಾಮಿ ನಾಗರೆಡ್ಡಿಯಾಚೆ ಶ್ರೀಮತಿ ರೇಣುಕಾ ನಾರಾಯಣ್ಪುರೆ ಬ್ಯಾಂಕ್ನ ಅಧಿಕಾರಿ ರಘುನಾಥ ರೆಡ್ಡಿ ನಾಗೇಶ್ ಪತ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ಹುಮ್ಮನಬಾದ್. ಇದು ಭ್ರಷ್ಟಾಚಾರ ಪಾಲಿಗೆ ಸಿಂಹ ಸ್ವಪ್ನ. ಮದ್ವೆ ಮಾಡ್ತೀನಿ ಯಾಕಂದ್ರೆ ನಾ ಒಂದು ಒಂದು ವರಿ ಬರ್ಬೇಕಾಗಿತ್ತು, ಈಗ ಐದು ಐದು ವರಿ ಆಗಿದ್ದೆ. ನಂದಿದು ಎಂಟನೇ ಊರು ಅದ, ನಂಗೆ ಬರ್ಲಕ್ಕೆ ಲೇಟ್ ಆಯ್ತು, ಚಮಸ್ಬೇಕು. ಹಾಗೆ ಈ ಊರಿನ ಪಿ ಕೆ ಪಿ ಎಸ್ ಅಧ್ಯಕ್ಷರಾದ ತಾತೇರಾವ್ ಪಾಟೀಲ್ ಅವರೇ ಹಾಗೂ ನನ್ನ ಜೊತೆ ಡಿಸಿಸಿ ಬ್ಯಾಂಕಿನ ಡೈರೆಕ್ಟರಾದ ಹಿರಿಯರಾದ ಬಸವರಾಜ ಗುಮ್ಮಮ್ಮವರೇ ಹಾಗೂ ಬಸವ ಕಲ್ಯಾಣ ಕ್ಷೇತ್ರದ ಡಿಒರೇ ಹಾಗೂ ಹಿರಿಯರಾದ ಉಪಾಧ್ಯಕ್ಷರಾದ ಮೊಮ್ಮೋರೇ ಹಾಗೂ ನನ್ನ ಜೊತೆ ಬಂದಂತ ಬಾಲಾಜಿಯವರೇ ಹಾಗೂ ಎಲ್ಲ ಈ ಊರಿನ ಗ್ರಾಮಸ್ಥರೇ, ಈಗಾಗಲೇ ನಾನು ನಿಮ್ಮ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದೆ. ನಿಮ್ಗೆ ಯಾವುದೂ ಕುಂಟು ಕರೆದೇ ಏನೂ ಇಲ್ಲ, ಯಾಕಂದ್ರೆ ನಾ ಬಂದಿರೋದು ನಿಮ್ಗೆ ಕರೆಕ್ಟಾಗಿ ಬೀಜ ಸಿಗ್ತದೆ ಇಲ್ಲ ಒಂದು. ಎರಡನೇದು ನಮ್ಮ ಡಿಸಿಸಿ ಬ್ಯಾಂಕ್ನಿಂದ ಏನು ತಮ್ಗೆ ಫರ್ಟಿಲೈಸರ್ ಬರಬೇಕಾಗಿದೆ.